ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚನ್ನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ನನ್ನ ಚಾನಲ್ನ ಇವಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಸುಂದರವಾದ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ನ ಕಲಿಯೋಣ ಎರಡು ಲೈನ್ ಹಾಕ್ಕೊಂಡಿದ್ದೀನಲ್ಲ ಈ ಕೆಳಗಡೆ ಲೈನಿಂದ ಹೀಗೆ ತಗೋತಾ ಇದ್ದೀನಿ ನಂತರ ನೋಡಿ ಇದ್ರ ಪಕ್ಕದಲ್ಲಿಂದ ಹೀಗೆ ತಗೋತಾ ಇದ್ದೀನಿ ನೆಕ್ಸ್ಟು ಇದ್ರ ಒಳಗಡೆ ಹೀಗೆ ಬರಬೇಕು ಹೀಗೆ ಬಂದು ಇಲ್ಲಿ ನಾಟ್ ಆಗುತ್ತೆ ನಂತರ ಮತ್ತೆ ಹೀಗೆ ಒಳಗಡೆ ಬರುತ್ತೆ ಈಗ ಈ ಕಡೆ ನಾಟ್ ಆಗುತ್ತೆ ಈ ಎಂಡಲ್ಲಿ ಫಸ್ಟ್ ಒಂದು ಎಂಡಲ್ಲಿ ನಾಟ್ ಬರುತ್ತೆ ನೆಕ್ಸ್ಟ್ ಈ ಕಡೆ ಎಂಡಲ್ಲೂ ಒಂದು ನಾಟ್ ಬರುತ್ತೆ ನಂತರ ಇಲ್ಲೇ ಸೂಜಿಯನ್ನು ಕೆಳಗಡೆ ಹಾಕ್ತಾಯಿದ್ದೀನಿ ನಂತರ ಹೀಗೆ ಸ್ವಲ್ಪ ಗ್ಯಾಪಲ್ಲಿ ಸೂಜಿಯನ್ನು ಹೀಗೆ ಮೇಲ್ ಇದ್ದೀನಿ ನೆಕ್ಸ್ಟ್ ನೋಡಿ ಈ ಎರಡನೇ ಲೈನ್ ದಾರ ಬಂದಿತ್ತಲ್ಲ ಅದರ ಒಳಗಡೆ ಹೀಗೆ ಸೂಜಿಯನ್ನು ಹಾಕ್ತಾಯಿದ್ದೀನಿ ಸೂಜಿ ಹಾಕಿಬಿಟ್ಟು ಈ ದಾರ ಇರುತ್ತಲ್ಲ ಇದು ಹೀಗೆ ಸೂಜಿ ಮೇಲ್ಗಡೆ ಬರಬೇಕು ನೋಡಿ ಹೀಗೆ ಸೆಂಟರಲ್ಲಿ ನಾಟ್ ಬರುತ್ತೆ ನಂತರ ಮತ್ತೆ ಇದನ್ನು ಸೇಮ್ ಇದೇ ಡಿಸ್ಟೆನ್ಸಲ್ಲಿ ಇಲ್ಲಿ ಕೆಳಗಡೆ ಹಾಕ್ತಾಯಿದ್ದೀನಿ ಹೀ ಇವಾಗ ಮತ್ತೆ ಇಲ್ಲಿ ನೋಡಿ ಇದು ಪಕ್ಕದಲ್ಲೇ ಹೀಗೆ ಸೂಜಿಯನ್ನು ಮೇಲೆ ತೊಗೋತಾ ಇದ್ದೀನಿ ನೆಕ್ಸ್ಟು ಹೀಗೆ ಸೂಜಿಯನ್ನು ಮತ್ತೆ ಇದ್ರ ಒಳಗಡೆ ಹಾಕ್ಬಿಟ್ಟು ಈ ದಾರ ಸೂಜಿಯ ಮೇಲ್ಗಡೆ ಬರಬೇಕು ಇಲ್ಲಿ ಆಗುತ್ತೆ ನೆಕ್ಸ್ಟ್ ಮತ್ತೆ ನೋಡಿ ಹೀಗೆ ಬಂದು ಇಲ್ಲೂ ಸಹ ಸೂಜಿಯ ಹೀಗೆ ಕೆಳಗಡೆ ನಾಟ್ ಬರಬೇಕು ಮತ್ತೆ ಇಲ್ಲೇ ದಾರವನ್ನು ಸೂಜಿಯನ್ನು ಕೆಳಗಡೆ ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಡಿಸ್ಟೆನ್ಸಲ್ಲಿ ಹೀಗೆ ಸೂಜಿಯನ್ನು ತಗೋತಾ ಇದ್ದೀನಿ ಈಗ ಮತ್ತೆ ಇಲ್ಲಿ ಅಡ್ಡ ದಾರ ಬಂದಿರತ್ತಲ್ಲ ಅದರ ಒಳಗಡೆಯಿಂದ ಸೂಜಿಯನ್ನು ಹೀಗೆ ಹಾಕ್ತಾ ಇದ್ದೀನಿ ಇವಾಗ ಸೂಜಿ ಮೇಲ್ಗಡೆ ಹೀಗೆ ದಾರ ಬರಬೇಕು ಇಲ್ಲಿ ನೋಡಿ ಹೀಗೆ ಸೂಜಿಯ ಹೀಗೆ ಕೆಳಗಡೆ ಹಾಕ್ತಾ ಇದೆ ಹೀಗೆ ತಗೊಂಡು ಸೂಜಿಯ ಮೇಲ್ಗಡೆ ಹೀಗೆ ದಾರ ಬರಬೇಕು ನಂತರ ಇಲ್ಲಿ ಹಾಕಿದಾಗ ಸೂಜಿಯ ಕೆಳಗಡೆ ಹೀಗೆ ದಾರ ಬರಬೇಕು ಮತ್ತು ಇಲ್ಲಿ ಸೂಜಿಯನ್ನು ಕೆಳಗೆ ಮತ್ತು ಸ್ವಲ್ಪ ಡಿಸ್ಟೆನ್ಸಲ್ಲಿ ಹೀಗೆ ತಗೋತಾ ಇದ್ದೀನಿ ಇದ್ರ ಒಳಗಡೆ ಹಾಕ್ಬಿಟ್ಟು ಸೂಜಿಯ ಮೇಲ್ಗಡೆ ಹೀಗೆ ದಾರ ಬರಬೇಕು ಸೇಮ್ ಡಿಸ್ಟೆನ್ಸಲ್ಲಿ ಹೀಗೆ ಕೆಳಗಡೆ ಹೋಗಬೇಕು ಇದೇ ರೀತಿ ಮುಂದುವರ್ಕೊಂಡು ಹೋಗುತ್ತೆ ಕರೆಕ್ಟ್ ಲೈನ್ ಮೇಲೆ ಹಾಕ್ಕೊಂಡು ಹೋಗಬೇಕು ಇದೇ ರೀತಿ ನಾನು ಫುಲ್ ಲೈನಿಗೂ ಹಾಕ್ಕೋತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಎಂಟುವರೆಗೂ ಬಂದಿದ್ದೀವಿ ನಾವೀಗ ಈಗ ದಾರವನ್ನು ಕೆಳಗಡೆ ಹಾಕಿಬಿಟ್ಟು ನಾಟನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಹಿಂದೆ ತಿರುಗಿಸ್ಬಿಟ್ಟು ಹೀಗೆ ನಾಟ್ ಹಾಕ್ಕೋ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಬೇಸಿಕ್ ಸ್ಟಿಚ್ ರೆಡಿಯಾಗಿದೆ ಈ ಸ್ಟಿಚ್ಚನ್ನು ನಾಟೆಡ್ ಡೈಮಂಡ್ ಸ್ಟಿಚ್ ಅಂತ ಕರಿತೀವಿ ಬಾರ್ಡರ್ಗೆ ಹಾಕೋದಕ್ಕೆಲ್ಲ ಚೆನ್ನಾಗಿರತ್ತೆ ಇದು ನೆಕ್ ಲೈನ್ ಡಿಸೈನ್ಗೆ ಬಾರ್ಡರ್ ಬರುತ್ತಲ್ಲ ಮತ್ತು ಸ್ಲೀವ್ಸಿಗೆ ಹಾಕೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಮ್ಮೆ ಲೈಕ್ ಮಾಡಿ ಮತ್ತು ಆಲ್ರೆಡಿ ನಾನು ಅನೇಕ ಬೇಸಿಕ್ ಸ್ಟಿಚಸ್ನ ಹಾಕಿದ್ದೀನಿ ಒಂದು ಅರವತ್ತಕ್ಕೂ ಹೆಚ್ಚು ಸ್ಟಿಚಸ್ ಇದೆ ಇನ್ನು ಕೆಲವೊಂದು ಸ್ಟಿಚಸ್ ಇನ್ನೂ ಬಾಕಿ ಇದೆ ಅದನ್ನು ಇವಾಗ ಕಂಟಿನ್ಯೂಯೇಷನ್ ಇದ್ದೀನಿ ನಂತರ ಕೆಲವೊಂದು ಅಡ್ವಾನ್ಸ್ ಇದೆ ನೆಕ್ಸ್ಟು ಬಾರ್ಡರ್ ಲೈನ್ ಡಿಸೈನ್ಸ್ ಇದೆ ಬುಟ್ಟ ಡಿಸೈನ್ಸ್ ಇದೆ ಈ ರೀತಿಯ ಎಲ್ಲ ಸ್ಟಿಚಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ ನೀವು ಒಂದೊಂದಾಗಿ ಮೊದಲಿಂದ ಅಕಸ್ಮಾತ್ ನೋಡಿಲ್ಲ ಅಂದರೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಮೊದಲಿಂದ ನೋಡಿ ಪ್ಲೇ ಲಿಸ್ಟ್ನಲ್ಲಿ ನಾನು ಹಾಕಿ ಇಟ್ಟಿದ್ದೀನಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಸ್ಟಿಚ್ ಅಂತ ನೀವು ಒನ್ ಬೈ ಒನ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಪ್ರ ನಂತರ ಪ್ರತಿಯೊಂದನ್ನು ಸಹ ನೆಕ್ಸ್ಟ್ ಬೇಗ ಬೇಗನೆ ಕಲಿಯೋದಕ್ಕೆ ಆಗತ್ತೆ ಇವತ್ತಿನ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡ್ತೀರಾ ಅಲ್ವಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರ ಕಲಿಕೆಗೂ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್